ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ದೀಪಾವಳಿ ಅಮಾವಾಸ್ಯ ದಿವಸ ಮಾಡುವಂಥ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸಿಕೊಡ್ತಾ ಇದ್ದೇನೆ ಯಾವ ಕಾರಣಕ್ಕೆ ಅನ್ನುವುದಾದರೆ ಪಿತೃ ಪಿತೃಗಳ ಅನುಗ್ರಹ ಪಡೆಯಲು ಹಾಗೆ ಹಣದ ಸಮಸ್ಯೆ ಕಡಿಮೆ ಮಾಡಿಕೊಳ್ಳಲು ನಕಾರಾತ್ಮಕ ಶಕ್ತಿ ಕಡಿಮೆ ಮಾಡಿಕೊಂಡು ಒಂದು ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ಮಾಡಿಕೊಳ್ಳುವಲು ನಾವು ಈ ಒಂದು ವಿಶೇಷವಾದ ಒಂದು ದೀಪಾರಾಧನೆ ಮಾಡಬೇಕಾಗುತ್ತೆ ಇದನ್ನು ನಾವು ದೀಪಾವಳಿ ಅಮಾವಾಸ್ಯ ದಿವಸನೇ ಮಾಡಬೇಕಾಗುತ್ತೆ ಈಗಾಗಲೇ ನಿಮಗೆ ದೀಪಾವಳಿ ಅಮಾವಾಸ್ಯ ಸಮಯ ಗೊತ್ತಾಗಿದೆ ಅಂದರೆ ಎಂದು ಅಂತ ಮತ್ತೊಮ್ಮೆ ನಿಮಗೆ ಹೇಳುವುದಾದರೆ ಈ ದೀಪಾವಳಿ ಅಮಾವಾಸ್ಯೆಯು ಹನ್ನೆರಡನೇ ತಾರೀಖು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಹದಿಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಐವತ್ತ ಏಳು ನಿಮಿಷದವರೆಗೂ ಇರ್ತದೆ ಸೊ ನಾವು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿಮೂರನೇ ತಾರೀಕು ಸೋಮವಾರವೇ ನಾವು ಈ ಒಂದು ವಿಶೇಷ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಅದರಲ್ಲೂ ಪೀಠದ ಮೇಲೆ ನೀವು ಮೂರು ರಂಗೋಲಿಗಳನ್ನ ಹಾಕೋಬೇಕು ಪುಟ್ ಪುಟ್ಟದಾದ ರಂಗೋಲಿ ಹಾಕೋಬೇಕು ಈ ದೀಪಾರಾಧನೆ ಮಾಡಬೇಕಾದ್ರೆ ಕೆಳಗೆ ಪ್ಲೇಟನ್ನು ಇಡ್ಬೋದು ಇಲ್ಲ ಅಂತಂದರೆ ಎರಡೆರಡು ವಿಳೆದೆಲೆಯನ್ನು ಸಹ ಇಡ್ಬೋದು ತೊಂದರೆ ಇಲ್ಲ ನೋಡಿ ಅದರಲ್ಲೂ ಕೂಡ ಪ್ಲೇಟನ್ನು ಇಡಬೇಕಾದ್ರೆ ಸ್ಟೀಲ್ ಬಳಕೆ ಬೇಡ ಆದಷ್ಟು ಹಿತ್ತಾಳೆ ಪ್ಲೇಟ್ ಇದ್ದರೆ ಒಳ್ಳೆಯದು ಇಲ್ಲ ಅಂತಂದರೆ ಎಲ್ಲದಕ್ಕಿಂತ ತುಂಬಾ ಒಳ್ಳೆಯದು ಅಂತಂದರೆ ವಿಳೆದೆಲೆ ನೋಡಿ ಮೊದಲು ನಾವು ಅಕ್ಕಿಯನ್ನು ಹಾಕೋಬೇಕಾಗುತ್ತೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನನ್ನು ಅಕ್ಕಿ ಹಾಕ್ಕೊಳ್ಳಿ ಎರಡು ಒಂದು ಮೂರು ದೀಪಗಳು ಹಚ್ಬೇಕಾಗಿರೋದ್ರಿಂದ ಮೂರು ಭಾಗ ಮಾಡ್ಕೋಬೇಕಾಗುತ್ತೆ ಒಂದು ವಿಳೆದೆಲೆ ಮೇಲೆ ಹಕ್ಕಿ ಮತ್ತೊಂದು ವಿಳೆದೆಲೆ ಮೇಲೆ ನಾವು ಎಳ್ಳನ್ನು ಹಾಕೋಬೇಕು ಇದಕ್ಕೆ ನಾವು ಕಪ್ಪು ಎಳ್ಳನ್ನೇ ಉಪಯೋಗಿಸ್ಕೊಬೇಕಾಗುತ್ತೆ ಮತ್ತೊಂದಕ್ಕೆ ನಾವು ಉಪ್ಪನ್ನು ಹಾಕೋಬೇಕು ಉಪ್ಪು ಅಂತ ದಪ್ಪ ಉಪ್ಪು ಹಾಗೆಯೇ ಈ ದೀಪಾರಾಧನೆಯನ್ನು ನಾವು ಅಮಾವಾಸ್ಯೆಯ ದಿವಸ ಸಂಜೆನೇ ಮಾಡಬೇಕಾಗುತ್ತೆ ಹಾಗೆ ನಾವು ಎಲ್ಲಿ ಮಾಡಬೇಕು ಅಂತ ಅನ್ನೋದಾದರೆ ನೀವು ಎಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿರ್ತೀರೋ ಇದು ದೇವರ ಮನೇಲಿ ಆಗಿರ್ಬೋದು ಅಥವಾ ನೀವು ಹಾಲಿನ ನೀವು ಕಳಸ ಸ್ಥಾಪನೆ ಪೂಜೆ ಮಾಡಿಕೊಂಡಿದ್ರೆ ಅಲ್ಲಿ ಕೆಳಭಾಗದಲ್ಲಿ ಒಂದು ಮಣೆಯನ್ನು ಹಾಕಿ ಮಣೆ ಮೇಲೆ ಈ ರೀತಿಯಾಗಿ ಮೂರು ಪುಟ್ಟು ಪುಟ್ಟದಾದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ವಿಳೆದೆಲೆ ಅಥವಾ ತಟ್ಟೆಯನ್ನು ಇಟ್ಟು ಈ ರೀತಿ ವಸ್ತುಗಳನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ ಅಂದರೆ ನಾವು ದೇವರ ಹತ್ರನೇ ಇಡಕ್ಕೆ ಹೋಗ್ಬಾರ್ದು ನೆಲದ ಮೇಲೆ ನಾವು ಮಣೆಯನ್ನು ಹಾಕಿ ಇಡಬೇಕು ಅದನ್ನು ನಾವು ಒಂದು ಗಮನ ಬೇಕಾದ ಅಂಶ ನೋಡಿ ಈಗ ಉಪ್ಪನ್ನು ಹಾಕಿದ್ದೇನೆ ಈಗ ನಾವು ಪ್ರತಿಯೊಂದು ವಸ್ತುಗಳ ಬಗ್ಗೆ ತಿಳ್ಕೊಬೇಕು ಯಾವ ಕಾರಣಕ್ಕೆ ನಾವು ಅಕ್ಕಿ ಆಗಿರ್ಬೋದು ಆಮೇಲೆ ಎಳ್ಳಾಗಿರ್ಬೋದು ಉಪ್ಪನ್ನು ಆಗಿರ್ಬೋದು ಯಾಕೆ ಹಾಕಬೇಕು ಅಂತ ಕೂಡ ತಿಳ್ಕೊಬೇಕಾಗುತ್ತಲ್ವ ಹಾಗೆ ಅದರ ಮೇಲೆ ನಾನು ನೋಡಿ ಮೂರು ಮಣ್ಣಿನ ದೀಪಗಳನ್ನು ಇಟ್ಟಿದ್ದೇನೆ ಮಣ್ಣಿನ ದೀಪ ಇಡುವುದು ತುಂಬ ಸೂಕ್ತವಾದದ್ದು ಬೇರೆ ದೀಪ ಬೇಡ ಮಣ್ಣಿನ ದೀಪವೇ ತುಂಬ ಒಳ್ಳೆಯದು ಹಾಗೆಯೇ ಈ ದೀಪಕ್ಕೆ ನಾವು ಎಳ್ಳೆಣ್ಣೆನೇ ಉಪಯೋಗಿಸ್ಕೋಬೇಕು ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಎಳ್ಳೆಣ್ಣೆ ಹಾಕಿ ನೀವು ಈ ದೀಪಾರಾಧನೆ ಮಾಡಿ ಹಾಗೆಯೇ ಬತ್ತಿ ಅಂತ ಬಂದಾಗ ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನೀವು ಮೂರು ದೀಪಗಳಿಗೂ ಕೂಡ ಎರಡೆರಡು ಬತ್ತಿಯನ್ನು ಹಾಕ್ತಾ ಬನ್ನಿ ಇದಿಷ್ಟು ನೀವು ದೀಪದ ಬಗ್ಗೆ ತಿಳ್ಕೊಬೇಕಾಗಿರೋಂಥದ್ದು ಈಗ ಬನ್ನಿ ದೀಪದ ಕೆಳಗೆ ಹಾಕಿರುವಂಥ ಅಕ್ಕಿ ಯಾವ ಕಾರಣಕ್ಕೆ ನಾವು ಈ ಒಂದು ಅಕ್ಕಿಯನ್ನು ಹಾಕಬೇಕು ಅನ್ನೋದಾದರೆ ನಮ್ಮ ಒಂದು ಕುಲದೇವರ ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ಅಕ್ಕಿಯನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ ಹಾಗೆಯೇ ಎಳ್ಳು ಅಂತ ಬಂದಾಗ ನೀವು ಅದ್ರ ಬಗ್ಗೆ ತಿಳ್ಕೊ ು ನೋಡಿ ಪಿತೃಗಳು ಏನಪ್ಪಾ ಅಂತಂದರೆ ವರ್ಷದಲ್ಲಿ ಎರಡು ಬಾರಿ ನಮ್ಮ ಮನೆಗೆ ಬರ್ತಾರಂತೆ ಒಂದು ಒಂದು ಬಾರಿ ನಾವು ಮಹಾಲೆಯ ಅಮಾವಾಸ್ಯೆಯ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ಮನೆಗೆ ಬರ್ತಾರೆ ಹಾಗೆಯೇ ಮತ್ತೊಂದು ಬಾರಿ ನೀವು ಈ ಒಂದು ದೀಪಾವಳಿ ಅಮಾವಾಸ್ಯೆ ಸಮಯದಲ್ಲಿ ಸಂಜೆ ಬರ್ತಾರಂತೆ ನಮಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ಹಾಗಾಗಿ ನಾವು ಎಳ್ಳನ್ನು ಹಾಕಿ ನಾವು ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಬೇಕಾಗುತ್ತೆ ಹಾಗೆಯೇ ಅವರು ಈ ಒಂದು ದೀಪಾರಾಧನೆ ನೋಡಿದಾಗ ಅವರಿಗೆ ತುಂಬ ಮನಸ್ಸಿಗೆ ಸಂತೋಷ ಆಗಿ ಅವರು ನಮಗೆ ಒಂದು ಹೆಚ್ಚಾಗಿ ಅನುಗ್ರಹ ಮಾಡ್ತಾರಂತೆ ಅಂದರೆ ಕುಟುಂಬದಲ್ಲಿ ಯಾವಾಗಲೂ ಕೂಡ ಮನೆಯಿಂದ ಮನೆಯಲ್ಲಿ ಮಕ್ಕಳಿಂದ ತುಂಬಿರಲಿ ಅವ್ರ ಮನೆ ಯಾವಾಗಲೂ ಕೂಡ ನಮ್ಮ ಕುಟುಂಬ ಇನ್ನೂ ಹೆಚ್ಚೆಚ್ಚು ಬೆಳೀತಾ ಹೋಗಲಿ ಅಂತ ಹೇಳಿ ಅವರು ನಿಮ್ಗೊಂದು ಆಶೀರ್ವಾದ ಮಾಡ್ತಾರಂತೆ ಹಾಗಾಗಿ ನಾವು ಎಳ್ಳನ್ನು ಹಾಕಿ ದೀಪಾರಾಧನೆ ಮಾಡಬೇಕು ಅದರ ನಂತರ ಉಪ್ಪನ್ನು ನಾವು ಏನಕ್ಕೆ ದೀಪಕ್ಕೆ ಹಾಕಬೇಕು ಅನ್ನೋದಾದರೆ ದೀಪದ ಕೆಳಗೆ ಉಪ್ಪು ಲಕ್ಷ್ಮಿಯ ಸಂಕೇತ ಜೊತೆಯಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಒಂದು ನೆಗೆಟಿವ್ ಎನರ್ಜಿ ಅಂತೇಳಿ ಮನೇಲಿ ಸ್ವಲ್ಪ ಮಟ್ಟಿಗಾದರೂ ಇರುತ್ತೆ ಏನಕ್ಕೆ ಅಂತಂದರೆ ಈಗ ನೀವು ಮನೆ ತುಂಬ ಇಟ್ಕೊಂಡಿರ್ತೀರಿ ಯಾರೋ ಮನೆಗೆ ಬರ್ತಾರೆ ಮನೆಗೆ ಬಂದು ಮನೆ ಎಷ್ಟು ಚೆನ್ನಾಗಿದೆ ಅಲ್ಲೋ ಅಂತಾರೆ ಆ ಒಂದು ದೃಷ್ಟಿನೇ ಸಾಕು ನಮ್ಮ ಮನೆಗೆ ಒಂದು ಏನಾದರೂ ಒಂದು ಕೆಡುಕಾಗುವಂಥದ್ದು ಹಾಗಾಗಿ ನಾವು ಈ ಒಂದು ದಿವಸ ವಿಶೇಷವಾಗಿ ಉಪ್ಪಿನ ಮೇಲೆ ನಾವು ದೀಪವನ್ನು ಇಟ್ಟು ದೀಪಾರಾಧನೆ ಮಾಡಬೇಕು ಮತ್ತೊಂದು ಸಮ ಮತ್ತೊಂದು ನಮಗೆ ವಿಶೇಷ ಏನಪ್ಪ ಅಂತಂದರೆ ಉಪ್ಪಿನ ಕೆಳಗೆ ದೀಪ ಉಪ್ಪಿನ ಮೇಲೆ ನಾವು ದೀಪಾರಾಧನೆ ಮಾಡುವುದು ನಮ್ಮ ಸಾಲದ ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಕಡಿಮೆ ಮಾಡಿಕೊಳ್ಳಲು ನಾವು ಈ ರೀತಿಯಾಗಿ ವಿಶೇಷವಾಗಿ ದೀಪಾರಾಧನೆ ಮಾಡಬೇಕಾಗುತ್ತೆ ನೋಡಿ ಪ್ರತಿಯೊಂದು ದೀಪಕ್ಕೂ ಕೂಡ ನಾವು ವಿಳೆದೆಲೆ ಮೇಲೂ ಕೂಡ ನಾವು ಶ್ರೀಗಂಧ ಹಚ್ಚಿ ಅರಿಶಿಣ ಕುಂಕುಮ ಹಚ್ಚಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಅದೇ ರೀತಿ ದೀಪಕ್ಕೂ ಕೂಡ ನಾವು ಮೊದಲು ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ನಂತರ ಹೂವಿಂದ ಅಲಂಕಾರ ಮಾಡಬೇಕು ಒಂದೊಂದು ಹೂವನ್ನು ಇಟ್ಟರೆ ಸಾಕು ನೋಡಿ ಇದಿಷ್ಟು ನೀವು ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೇವರ ಮನೆಯ ಕೆಳಭಾಗದಲ್ಲಿ ಅಥವಾ ನೀವು ಎಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತೀರೋ ಅಲ್ಲಿ ಕೆಳಭಾಗದಲ್ಲಿ ನೀವು ಒಂದು ಮಣೆಯ ಮೇಲೆ ನೀವು ವಿಶೇಷವಾಗಿ ನೀವು ಈ ಒಂದು ದೀಪಾರಾಧನೆ ಮಾಡ್ತಾ ಬನ್ನಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಈ ದೀಪಾರಾಧನೆ ನೀವು ಉದ್ಬತ್ತಿಯಿಂದ ದೀಪಾರಾಧನೆ ಮಾಡಿ ಹಾಗೆಯೇ ಈ ಒಂದು ವಿಶೇಷವಾಗಿ ದೀಪಾವಳಿ ಅಮಾವಾಸ್ಯ ದಿವಸ ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತೆ ಹಾಗೆಯೇ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯವಾದದ್ದು ಇದನ್ನು ಈಗ ನೀವು ಸೋಮವಾರ ಸಂಜೆ ದೀಪಾವಳಿ ಅಮಾವಾಸ್ಯಲ್ಲಿ ಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಪೂಜೆ ಒಂದು ದೀಪಾರಾಧನೆ ಮಾಡಿರ್ತೀರಿ ಸೊ ಹಂದೇ ರಾತ್ರಿ ಹೊತ್ತು ನಾವು ದೀಪವನ್ನು ಒಂದು ಏನಪ್ಪ ಅಂತಂದರೆ ಹೊರಗೆ ಹಾಕೋದಾಗಲಿ ಅದನ್ನೆಲ್ಲ ಮಾಡೋದು ಮಾಡೋದಕ್ಕೆ ಬರೋದಿಲ್ಲ ಅದು ಲಕ್ಷ್ಮಿಯ ಸಂಕೇತವಾಗಿರುತ್ತದೆ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಮಂಗಳವಾರ ಬೆಳಗ್ಗೆ ನೀವು ಆ ಕಳಸನ ವಿಸರ್ಜನೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಈ ದೀಪವನ್ನು ಕೂಡ ತೆಗೆದು ದೂ ದೀಪವನ್ನು ಶುದ್ಧಿ ಮಾಡಿ ನೀವು ಅದನ್ನು ತೆಗೆದಿಟ್ಕೋಬೋದು ಮತ್ತು ಮುಂದಿನ ವರ್ಷ ನೀವು ಅದೇ ದೀಪವನ್ನೇ ಬಳಸ್ಬೋದು ಈಗ ನೀವು ಹೊಸದಾಗಿ ದೀಪವೇ ತರಬೇಕು ಅಂತೇನಿಲ್ಲ ಮನೇಲಿರುವಂಥ ದೀಪವನ್ನೇ ಕೂಡ ಉಪಯೋಗಿಸ್ಕೋಬೋದು ಹಾಗೆಯೇ ದೀಪದ ಕೆಳಗೆ ಇರುವಂಥ ಅಕ್ಕಿ ಮತ್ತು ಎಳ್ಳನ್ನು ಸ್ವಲ್ಪ ಆದಷ್ಟು ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಅದನ್ನು ನಿಮ್ಮ ಮನೆ ತೆರೆಸ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಮನೆ ಹತ್ರ ಗಿಡಗಳ ಹತ್ರ ಆಗಿರ್ಬೋದು ಬರ್ಡ್ಸ್ಗಳಿಗೆ ಹಾಕಿಬಿಡಿ ಹಾಗೇ ಉಪ್ಪನ್ನು ಸ್ವಲ್ಪ ನೀರಿನಲ್ಲಿ ಕರಗಿಸಿ ಹೊರಗೆ ಹಾಕಿಬಿಡಿ ಇನ್ನು ಅದರಲ್ಲಿ ಇಟ್ಟಿರುವಂಥ ಹೂಗಳನ್ನು ಅಷ್ಟೇ ಆದಷ್ಟು ಯಾರು ತುಳಿಯದಂಥ ಜಾಗದಲ್ಲಿ ಹಾಕಿಬಿಡಿ ಇನ್ನು ದೀಪಗಳನ್ನು ಶುದ್ಧಿ ಮಾಡಿ ಇಟ್ಕೊಳ್ಳಿ ಇದಿಷ್ಟು ನೀವು ವಿಸರ್ಜನೆ ಮಾಡಬೇಕಾಗಿರೋಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ದೀಪಾವಳಿ ಲಕ್ಷ್ಮೀ ಪೂಜೆ ದಿವಸ ನಾವು ಮಾಡಬೇಕಾಗಿದ್ದಂಥ ಒಂದು ವಿಶೇಷವಾದ ದೀಪಾರಾಧನೆ ಪಿತೃಗಳ ಅನುಗ್ರಹ ಪಡೆಯಲು ಹಾಗೆಯೇ ನಾವು ಒಂದು ಲಕ್ಷ್ಮೀ ಅನುಗ್ರಹ ಪಡೆಯಲು ವಿಶೇಷವಾಗಿ ದೀಪಾರಾಧನೆ ಮಾಡ್ತೇವೆ ಹಾಗೆ ಫ್ರೆಂಡ್ಸ್ ಪ್ರತಿಯೊಬ್ಬ ನನ್ನ ವ್ಯೂವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನನಗೆ ನನ್ನ ವೀಡಿಯೋ ಚಾನಲ್ಗೆ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತೀರಿ ಅದು ನನಗೆ ತುಂಬನೇ ಒಂದು ಸಂತೋಷದ ವಿಚಾರ ಹಾಗೆ ಎಲ್ಲರೂ ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಲಕ್ಷ್ಮೀ ಅನುಗ್ರಹ ಸಿಗಲಿ ಹಾಗೆ ನಿಮ್ಮ ಕಷ್ಟಗಳು ಏನೇ ಇದ್ರೂ ಕೂಡ ಅದನ್ನು ಪರಿಹಾರ ಆಗಲಿ ಅಂತ ನಾನು ಕೂಡ ಅಮ್ಮನರ್ಥ ಕೇಳ್ಕೊಳ್ತೇನೆ ಸೊ ಇವತ್ತಿನ ವೀಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು